ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವು ಏನಾದರೂ ಫೇಸ್‌ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಕೊರೋನಾ ಆರ್‌ಟಿಪಿಸಿಆರ್ ವರದಿಯನ್ನ ನೀಡಲು ತಾಲೂಕು ಆಸ್ಪತ್ರೆ ಆಡಳಿತ ಮಂಡಳಿ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಕರ್ನಾಟಕದ ಕಾವಲು ಪಡೆ ಸದಸ್ಯರು ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ನೆರೆ ರಾಜ್ಯ ಕೇರಳದಲ್ಲಿ ನಿಫಾ ವೈರಸ್ ಸೋಂಕಿಗೆ ಮೊದಲ ಬಲಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳಬೇಕಿದ್ದ ತಾಲೂಕು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಸುಭಾಷ್ ಮಾಡ್ರಹಳ್ಳಿ ಆರೋಪಿಸಿದ್ದಾರೆ. ಮಾಹಿತಿಗಳು ಬರ್ತಾ ಇರೋದು ಕೊರೋನಾ ರಿಪೋರ್ಟ್ ಕೊಡುವುದಕ್ಕೆ ಬಹಳ ವಿಳಂಬ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು. ಏನಪ್ಪ ಅಂತಂದ್ರೆ ಗವರ್ಮೆಂಟ್ ಆಸ್ಪತ್ರೆಗೆ ಸಾರ್ವಜನಿಕ ಬಂದು ರಿಪೋರ್ಟ್ ಕೇಳಿದಾಗ ಇಲ್ಲಿಂದ ಹಳೆ ಆಸ್ಪತ್ರೆ ಹೋಗಿ ಅಂತ ಇದ್ದಾರೆ, ಹಳೆ ಆಸ್ಪತ್ರೆ ಹೋಗಿ ಕೇಳಿದ್ರೆ ಗವರ್ಮೆಂಟ್ ಆಸ್ಪತ್ರೆ ಹೋಗಿ ಅಂತ ಇದ್ದಾರೆ, ಇಲ್ಲೂ ಬಂದು ಕೇಳಿದಾಗ ಕಂಪ್ಯೂಟರ್ ಹೋಗಿ ಅಂತ ಅವರು. ಕಂಪ್ಯೂಟರ್ ಹೋದಾಗ ಅದು ಸಮಸ್ಯೆ ಆಗುತ್ತದೆ. ಯಾಕಂದರೆ ಈಗ ಕೊರೋನಾ ರಿಪೋರ್ಟ್ ಇಸ್ಕೊಳ್ಳೋಕೆ ಹೋಗೋನು ಅವನಿಗೆ ಪಾಸಿಟಿವ್ ನೆಗೆಟಿವ್ ಇದೆಯಾ ಅವನಿಗೆ ಗೊತ್ತಿರೋಲ್ಲ. ಕಂಪ್ಯೂಟರ್ ಹೋದಾಗ ಅಲ್ಲಿ ಸಾರ್ವಜನಿಕವಾಗಿ ಒಂದು ಆಧಾರ್ ಕಾರ್ಡ್ ಮಾಡ್ಸೋಕೆ ಬಂದಿರ್ಬೋದು, ಐ ಡಿ ಕಾರ್ಡ್ ಮಾಡ್ಸೋಕೆ ಬಂದಿರ್ಬೋದು, ರೇಷನ್ ಕಾರ್ಡ್ ಮಾಡ್ಸೋಕೆ ಬಂದಿರೋ ಈ ಥರ ಕೆಲಸಕ್ಕೆ ಬಂದಿರ್ಬೋದು. ಆಗ ಅದು ಅವನು ಪಾಸಿಟಿವ್ ವ್ಯಕ್ತಿ ಹೋದಾಗ ಅಲ್ಲಿ ಒಬ್ಬರಿಂದ ಒಬ್ಬರು ಹರಡಲ್ಲ ಅನ್ನೋದು ಏನಿದೆ. ಹಾಗಾಗಿ ಇದು ಪ್ರತ್ಯೇಕವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಪ್ರತ್ಯೇಕವಾಗಿ ಒಂದು ಸ್ಥಳ ನಿಗದಿ ಮಾಡಿ ಆರ್ ಟಿ ಪಿ ಸಿ ಆರ್ ಕೊಡಬೇಕು ಅಂತ ನಮ್ಮ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ. ಧೋರಣೆ ತೋರ್ತಾ ಇದ್ದಾರೆ ಇವರು, ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು. ಈ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ನಮ್ಮ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನಾವು ಧಿಕ್ಕಾರ ತೋರಿಸುವ ಮುಖಾಂತರ ಈ ಸಮರ್ಪಕವಾಗಿ ನಿರ್ಲಕ್ಷ್ಯ ತೋರದೆ ಈ ಆರ್ ಟಿ ಪಿ ಸಿ ಆರ್ ಅನ್ನು ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆಯಲ್ಲಿ ನಿರತರಾಗಿರುವ ಕಾವಲು ಪಡೆ ಸದಸ್ಯರಿಂದ ಅಧಿಕಾರಿಗಳಿಗೆ ಧಿಕ್ಕಾರ ಘೋಷಣೆ ಮಾಡಿದ್ದು ಆರ್ಟಿಪಿಸಿಆರ್ ವರದಿಯನ್ನು ಪಡೆಯಲು ಕಂಪ್ಯೂಟರ್ ಕೇಂದ್ರಗಳಲ್ಲಿ ಜನ ಜಮಾಯಿಸುತ್ತಿದ್ದಾರೆ. ಕೊರೋನಾ ಪರೀಕ್ಷೆ ಇಲ್ಲದೆ ಆರ್ಟಿಪಿಸಿಆರ್ ನೀಡಲು ಹೇಗೆ ಸಾಧ್ಯ? ಕೊರೋನಾ ನಿಯಂತ್ರಣದಲ್ಲಿರುವ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಜಾಣ ಕುರುಡು ಪ್ರದರ್ಶನ ಮಾಡುತ್ತಿರುವುದು ಎಷ್ಟು ಸರಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಆರ್ಟಿಪಿಸಿಆರ್ ವರದಿಯನ್ನು ನೀಡಲು ವ್ಯವಸ್ಥೆ ಮಾಡುವಂತೆ ಆಗ್ರಹಿಸುತ್ತಿರುವ ಪ್ರತಿಭಟನಾಕಾರರು ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲೇ ಇರುವ ಸರ್ಕಾರಿ ಆಸ್ಪತ್ರೆ ಇದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ತಿಳಿಸಿದರು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.